ಸೌತ್ ನಟಿ ರಶ್ಮಿಕಾ ಮಂದಣ್ಣ ಸಾಲು ಸಾಲು ಸಿನಿಮಾಗಳ ಮೂಲಕ ಸದ್ದು ಮಾಡುತ್ತಿರುವ ಬೆನ್ನಲ್ಲೇ ನಟಿಯ ವೈಯಕ್ತಿಕ ವಿಚಾರವೊಂದು ನೆಟ್ಟಿಗರ ತಲೆ ಕೆಡಿಸಿದೆ। ನಟಿ ರಶ್ಮಿಕಾ ಕೂಡ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರಾ ಎಂಬ ಅನುಮಾನ ಅಭಿಮಾನಿಗಳನ್ನು ಕಾಡ್ತಿದೆ। ಇನ್ನು ಚಿತ್ರರಂಗದಲ್ಲಿ ಕೆಲ ನಟಿಯರು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ। ಸಮಂತಾ ಮಯೋಸೈಟಿಸ್ ಕಾಯಿಲೆಯಿಂದ ಬಳಲುತ್ತಿದ್ದಾರೆ। ಇನ್ನು ಮಲಯಾಳಂ ನಟಿ ಮಮತಾ ಮೋಹನ್ ದಾಸ್ ಚರ್ಮ ಕಾಯಿಲೆ ಎದುರಿಸುತ್ತಿದ್ದಾರೆ। ಈಗ ಅದೇ ರೀತಿ ರಶ್ಮಿಕಾ ಮಂದಣ್ಣ ಕೂಡ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಎನ್ನಲಾಗ್ತಿದೆ। ಕೊಡಗಿನ ಬ್ಯೂಟಿಯ ಡೈರಿ ಬರೆಯುವ ದಿನಚರಿಯಿಂದ ನಟಿಯ ಬಗ್ಗೆ ಹೊಸ ವಿಚಾರವೊಂದು ಹೊರಬಿದ್ದಿದೆ। ತಮ್ಮ ಪ್ರತಿದಿನದ ದಿನಚರಿಯನ್ನ ಕೂಡ ಕೆಲವೊಮ್ಮೆ ಇನ್ಸ್ಟಾಗ್ರಾಮ್ ನಲ್ಲಿ ಅಭಿಮಾನಿಗಳ ಜೊತೆ ಹಂಚಿಕೊಳ್ಳುತ್ತಿರ್ತಾರೆ। ಇತ್ತೀಚೆಗೆ ಡಿಯರ್ ಡೈರಿ, ಈ ದಿನ ಬಹಳ ಅಚ್ಚರಿಯಾಗಿತ್ತು, ಬೆಳಗ್ಗೆ ಏಳುತ್ತಿದ್ದಂತೆ ಕಾರ್ಡಿಯೋ ವರ್ಕೌಟ್ ಮಾಡಿದೆ, ಆನಂತರ ತಿಂಡಿ ಸೇವಿಸಿದೆ, ನಾಳಿನ ಶೆಡ್ಯೂಲ್ ಗಾಗಿ ಬ್ಯಾಗ್ ಸಿದ್ಧಪಡಿಸಿಕೊಂಡೆ, ಆದರೆ ಎಂದಿನಂತೆ ನನ್ನ ಸುತ್ತಲಿನ ವಾತಾವರಣ ಮಂಜು ನಾನು ಹೊರಗೆ ಹೋಗದಂತೆ ಡ್ರಾಮಾ ಮಾಡಿತು। ಇನ್ನು ಬ್ಯಾಗ್ ಎಲ್ಲ ಸಿದ್ಧಪಡಿಸಿದ ನಂತರ ಮತ್ತೆ ವರ್ಕೌಟ್ ಮಾಡಿದೆ, ನಂತರ ಡಿನ್ನರ್ ಮುಗಿಸಿದೆ, ಇನ್ನು ಡರ್ಮಟ್ ಅಪಾಯಿಂಟ್ಮೆಂಟ್ ತೆಗೆದುಕೊಂಡೆ, ಮುಖ್ಯವಾದ ಮೀಟಿಂಗ್ ಇದೆ, ಆದರೆ ಅದು ಕ್ಯಾನ್ಸಲ್ ಆಗಿದೆ, ಮತ್ತೆ ಮನೆಗೆ ವಾಪಸ್ ಬಂದುಬಿಟ್ಟೆ, ಇನ್ನು ಗುಡ್ ನೈಟ್ ಎಂದು ಲವ್ ಸಿಂಬಲ್ ಹಾಕಿ ಬರೆದುಕೊಂಡಿದ್ರು। ಇನ್ನು ಈ ಪೋಸ್ಟ್ ನಲ್ಲಿ ಡರ್ಮಟ್ ಅಂದರೆ ಡರ್ಮಟಾಲಜಿಸ್ಟ್ ಎನ್ನುವ ಅರ್ಥ ಬರುತ್ತೆ। ಇದನ್ನ ನೋಡಿ ಅಭಿಮಾನಿಗಳು ರಶ್ಮಿಕಾ ಮಂದಣ್ಣಗೆ ಏನಾಯ್ತು, ಡರ್ಮಟಾಲಜಿಸ್ಟ್ ಅಪಾಯಿಂಟ್ಮೆಂಟ್ ಯಾಕೆ, ಆಕೆಗೆ ಚರ್ಮದ ಸಮಸ್ಯೆ ಎದುರಾಗಿದೆಯಾ, ಅದಕ್ಕೆ ವೈದ್ಯರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿರಬಹುದು ಅಂತ ಅಭಿಮಾನಿಗಳು ಅನುಮಾನ ವ್ಯಕ್ತಪಡಿಸಿದ್ದಾರೆ। ಇನ್ನು ನೆಚ್ಚಿನ ನಟಿ ರಶ್ಮಿಕಾ ಆ ಒಂದು ಪೋಸ್ಟ್ ನಿಂದ ಈಗ ಚರ್ಮದ ಸಮಸ್ಯೆಯಿಂದ ಬಳಲುತ್ತಿದ್ದಾರಾ ಎಂದು ಅಭಿಮಾನಿಗಳು ತಲೆ ಕೆಡಿಸಿಕೊಂಡಿದ್ದಾರೆ। ಅಷ್ಟಕ್ಕೂ ಈ ಸುದ್ದಿ ನಿಜಾನಾ ಎಂಬುದು ಕಾದು ನೋಡಬೇಕಾಗಿದೆ। ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ। ಹಾಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ। ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ। ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ।